ರಾಜವಂಶಸ್ಥ ಯುವರಾಜ ಯದುವೀರ್ ಈಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಪ್ರತಾಪ್ ಸಿಂಹ ಹತ್ತು ವರ್ಷದ ಪಾರುಪತ್ಯ ಅಂದರೆ ಸಂಸದರಾಗಿ ಅವಧಿ ಮುಗಿತು ಈಗ ಯದುವೀರ್ ಬಿ ಜೆ ಪಿ ಅಭ್ಯರ್ಥಿ ಅವ್ರ ವಿರುದ್ಧ ಯಾರು ಸಿದ್ದರಾಮಯ್ಯ ಮಗ ಅಖಾಡೆ ಕಿಳಿಯದಿದೆ ಬಟ್ ಪ್ರತಾಪ್ ಸಿಂಹ ವಿರುದ್ಧ ನಿಲ್ಲಿಸುವ ವಿಚಾರಕ್ಕೆ ಒಂದು ಸ್ವಲ್ಪ ಆಗ್ತಿದ್ರು ಸಿದ್ದರಾಮಯ್ಯ ಈಗ ಯದುವೀರ್ ಅಭ್ಯರ್ಥಿ ಆದಮೇಲೆ ಮೇಲೆ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ ಮೈಸೂರಲ್ಲಿ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ ಆದರೆ ಅಪ್ಪನ್ ಪರವಾಗಿ ಭಾರಿ ಬ್ಯಾಟಿಂಗ್ ಮಾಡ್ತಿದ್ದ ಯತೀಂದ್ರ ಅಖಾಡದಿಂದ ಕಾಣಿಯಾಗಿದ್ದಾರೆ ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಯತೀಂದ್ರ ನಿಲ್ತಾರೆ ಗೆಲ್ಲಿಸ್ತೀವಿ ಅಂತ ಹೇಳ್ತಿದ್ದವರ್ಲೆಗೆ ಸೈಲೆಂಟ್ ಆಗಿದ್ದಾರೆ ಯತೀಂದ್ರ ಅಭ್ಯರ್ಥಿ ಆಗಲೇಬೇಕು ಅಂತ ಕಾಂಗ್ರೆಸ್ ಒಂದು ಬಣ ಒತ್ತಾಯ ಇದೆ ಆದರೆ ಚುನಾವಣೆ ನಿಂತು ಗೆದ್ರು ಓಕೆ ಸೋತ್ರೆ ಅಪಮಾನ ಅವಮಾನ ಮರ್ಯಾದೆ ಹೋಗುತ್ತೆ ಬೇಡ ಅನ್ನೋದು ಸಿದ್ದರಾಮಯ್ಯ ಟೀಮ್ನ ಲೆಕ್ಕಾಚಾರ ಅದಾಕಡೆ ಇಲ್ಲಿ ಯದುವೀರ್ ಇದೀಗ ಬಿಜೆಪಿ ನಾಯಕರನ್ನ ರಾಮದಾಸ್ ಸೇರಿದಂತೆ ನಾಗೇಂದ್ರ ಎಲ್ಲರೂ ಕೂಡ ಭೇಟಿ ಆಗ್ತಾ ಇದ್ದಾರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾನು ಗೆಲ್ತೀನಿ ನನ್ನದೇ ಆದಂಥ ವಿಷನ್ ಇದೆ ಭರವಸೆ ಇದೆ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗ್ತಾರೆ ಮೈಸೂರು ಕೊಡಗು ಜನ ನಮ್ಮನ್ನು ಗೆಲ್ಲಿಸ್ತಾರೆ ಬಿಜೆಪಿ ಗೆಲ್ಲಿಸ್ತಾರೆ ಅಂತ ಯದುವೀರ್ ಓರ್ಟಿದ್ದಾರೆ ಅದು ಭಾಳ ವೇಗವಾಗಿ ಟಿಕೆಟ್ ಘೋಷಣೆಯಾದ ಮರುಕ್ಷಣದಿಂದ ಯದುವೀರ್ ದೊಡ್ಡ ಮಟ್ಟಿಗೆ ಬಹಿರಂಗವಾಗಿ ಕೆಲಸ ಮಾಡ್ತಿದ್ದಾರೆ ಅದಕ್ಕೂ ಮುಂಚಿತವಾಗಿ ಅವರಾಗಲೇ ಚುನಾವಣೆಗೆ ಮಾನಸಿಕವಾಗಿ ರೆಡಿಯಾಗಿ ಕೂತಿದ್ರು ಬಟ್ ಯದುವೀರ್ನ ಸೋಲಿಸಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಶಪಥ ಆದರೆ ಯಾರು ಮುನ್ನಡೆಸೋದು ಕ್ಯಾಂಡಿಡೇಟ್ ಯತೀಂದ್ರ ಈ ಥರದೆಲ್ಲ ಪ್ರಶ್ನೆಗಳಿದೆ ಎತ್ತಿಂದ್ರೆ ಆಗಲೇ ಸೋತ್ರಿ ಏನಪ್ಪ ಅನ್ನೋ ಭಯದಲ್ಲಿ ಬೇಡ ಮುಂದೆ ನೋಡೋಣ ಅಂತ ಅವ್ರ ಹಿಂಜರಿಕೆ ಇದೆ ಬಟ್ ಕಾಂಗ್ರೆಸ್ಸಲ್ಲಿ ಗೊಂದಲಗಳಿದೆ ಎಲ್ರಿಗೂ ಅತ್ತೆ ಇಡೀ ರಾಜ್ಯದಲ್ಲಿ ನಿಮ್ಮ ಮಂತ್ರಿಗಳ್ ನಿಂತ್ಕಳಿ ನೀವು ನಿಂತ್ಕೊಳ್ಳಿ ಅಂತನ್ನುವಂಥ ಸಿದ್ದರಾಮಯ್ಯ ಮಗನನ್ನು ನಿಲ್ಲಿಸಲು ಯಾಕೆ ಹಿಂದೆ ಆಗ್ತಿದ್ದಾರೆ ಯಾಕೆ ಎಷ್ಟೊಂದು ಭಯ ಅನ್ನೋ ಪ್ರಶ್ನೆ ಇತ್ತು ಪ್ರತಾಪ್ ಸಿಂಗ್ ವಿರೋಧ ನಿಲ್ಲಿಸೋದು ಗೆಲ್ಸಬೇಕು ಅನ್ನೋದಿತ್ತು ಈಗ ಎದುವೀರ್ ಬಂದ ಮೇಲೆ ಮತ್ತಷ್ಟು ಗಲಿಬಿಲಿ ಆಗಿದ್ದಾರೆ ಕಾಂಗ್ರೆಸ್ ಪಾಳಯದಲ್ಲಿ ಬಟ್ ಗೊತ್ತಿಲ್ಲ ಯಾವ ರೀತಿ ಫೇಸ್ ಮಾಡ್ತಾರೆ ಅಂತ ರಾಜವಂಶಸ್ಥ ಯದುವೀರ್ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಕೇವಲ ಕಾಂಗ್ರೆಸ್ನ ಮಾತ್ರ ಅಲ್ಲ ಕಾಂಗ್ರೆಸ್ನ ಮಾತ್ರ ಅಲ್ಲ ಸಿದ್ದರಾಮಯ್ಯ ಸೇರಿದಂತೆ ಇವ್ರನ್ನ ವಿರೋಧ ಮಾಡಿದಂಥ ಒಂದಷ್ಟು ರಾಜಕಾರಣಿಗಳನ್ನ ಫೇಸ್ ಮಾಡಿ ಗೆಲ್ಲಬೇಕಾಗಿದೆ ಮೈಸೂರು ಲೋಕಸಭಾ ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಾಜವಂಶಸ್ಥ ಯದುವೀರ್ ಗೆಲ್ತಾರಾ ಅಥವಾ ಸಿದ್ದರಾಮಯ್ಯ ಟೀಮ್ ಸಿದ್ದರಾಮಯ್ಯ ಮಗ ಗೆಲ್ತಾರಾ ನಿಲ್ತಾರಾ ಗೆಲ್ಲ ಸೆಕೆಂಡ್ರಿ ನಿಲ್ತಾರಾ ಯಾರು ನಿಲ್ಲಬೇಕು ಇಂದ ಅಭ್ಯರ್ಥಿ ಆಗಬೇಕು ತಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಯಾರಾಗಬೇಕು ಪ್ರಧಾನಿ ನರೇಂದ್ರ ಮೋದಿ ಅಥವಾ ರಾಹುಲ್ ಗಾಂಧಿ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ